ಇಲ್ಲಿ ನನ್ನ ಹತ್ರ ಒಂದು ಕ್ವೆಶ್ಚನ್ ಇದೆ ಸ್ಟೇಟ್ಮೆಂಟ್ ಆನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿ ಅಂತ ಒಂದು ಕ್ವೆಶ್ಚನ್ ಕೇಳಿದ್ದಾನೆ ಫ್ರಮ್ ದ ಫಾಲೋಯಿಂಗ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2019 ಆಸ್ ಪರ್ ಸ್ಕೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ 2013 ಸೇಮ್ ಇದೇ ತರ ಪ್ರೊಫಾರ್ಮಾ ಮಾಡಬೇಕು ಕರೆಕ್ಟಾ ಇಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಇದೆ ಅವನೇ ಕೊಟ್ಬಿಟ್ಟಿದ್ದಾನೆ ಕೊಟ್ಟಿದ್ದಾನೆ ಇಲ್ಲ ಕೊಟ್ಟಿದ್ದಾನೆ ಅದಕ್ಕೆ 24 ಲ್ಯಾಕ್ ರುಪೀಸ್ ಅಂತ ಹೇಳಿ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಸ್ಯಾಲರೀಸ್ ಅಂಡ್ ವೇಜಸ್ ಅಲೋಯನ್ಸ್ ನೋಡಿ ಸ್ಯಾಲರೀಸ್ ಅಲೋಯನ್ಸಸ್ ಎಲ್ಲಿ ಬರುತ್ತೆ ಎಂಪ್ಲಾಯಿ ಬೆನಿಫಿಟ್ ಅಲ್ಲಿ ಬರುತ್ತೆ ಕರೆಕ್ಟಾ ಅದನ್ನ ಆಮೇಲೆ ಮಾಡ್ಕೋಣ ಅದು ಬಿಟ್ಟು ಬೇರೆ ಏನಾದರೂ ಅದರ್ ಇನ್ಕಮ್ಸ್ ಇದೆಯಾ ಅಂತ ನೋಡೋಣ ನೋಡಿ ಲಾಸ್ಟ್ ಪಾಯಿಂಟ್ ಅಲ್ಲಿ ರೆಂಟ್ ರಿಸೀವ್ಸ್ ಅಂತ ಇದೆ ಸಿ ನಮಗೆ ಯಾವುದಕ್ಕೆ ಇನ್ಫಾರ್ಮೇಶನ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅದಕ್ಕೆ ಒಂದು ನೋಟ್ ಅನ್ನ ಕೊಡಬೇಕಾಗುತ್ತೆ ಸೊ ಇಲ್ಲಿ ನಾನು ನೋಟ್ ನಂಬರ್ 1 ಅದರ್ ಇನ್ಕಮ್ ಅಂತ ಬರೆದು ಓಕೆನಾ ಏನಂತ ಬರೆದಿದ್ದೀನಿ ಅದರ್ ಇನ್ಕಮ್ ಅಲ್ಲಿ ರೆಂಟ್ ರಿಸೀವ್ ಎಷ್ಟಪ್ಪ ಇದೆ ಅಮೌಂಟ್ 1,60,000 ರುಪೀಸ್ ಇದೆ ಕರೆಕ್ಟಾ ಸೊ ಅಲ್ಲಿಗೆ ಈ 1,60,000 ರುಪೀಸ್ ನ ನಾನು ಇಲ್ಲಿ ಹಾಕೊಳ್ತಾ ನಾನು ಅದರ್ ಇನ್ಕಮ್ ಮತ್ತೆ ಅದ್ರ ಕೆಳಗಡೆ ರೆಂಟ್ ರಿಸೀವ್ಡ್ ಅಂತ ಬರೆಯೋ ಹಾಗಿಲ್ಲ ಅರ್ಥ ಆಗ್ತಿದ್ಯಾ ಅದನ್ನ ಬೇರೆ ಕಡೆ ನೋಟ್ ಅಲ್ಲಿ ತೋರಿಸಿ ಅದರ ಟೋಟಲ್ ನ ಸ್ಟೇಟ್ಮೆಂಟ್ ಗೆ ಹಾಕಬೇಕಾಗುತ್ತೆ ಇನ್ನೇನು ಬೇರೆ ಅದರ್ ಇನ್ಕಮ್ ಏನು ಇಲ್ಲ ಕರೆಕ್ಟಾ ನೆಕ್ಸ್ಟ್ ಏನಪ್ಪಾ ಇದೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಎಲ್ಲಾದ್ರೂ ಇದೆಯಾ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಂತ ಎಲ್ಲಾದ್ರೂ ಕೊಟ್ಟಿದ್ದಾನ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತ ಕೊಟ್ಟಿದ್ದಾನೆ ಇದಕ್ಕೆ ನೋಟ್ ಏನ್ ಬೇಕಾಗಿಲ್ಲ 4,40,000 ರುಪೀಸ್ ಕೊಡೋಣ ಓಕೆನಾ ಅದಾದ್ಮೇಲಿಂದ ಪರ್ಚೇಸಸ್ ಅಂತ ಎಲ್ಲಾದ್ರೂ ಇದೆಯಾ ಪರ್ಚೇಸಸ್ ಅಂತ ಎಲ್ಲೂ ಇಲ್ಲ ಕರೆಕ್ಟಾ ಮತ್ತೆ ಚೇಂಜಸ್ ಇನ್ ಸ್ಟಾಕ್ ಅಥವಾ ಇನ್ವೆಂಟ್ರಿ ಎಲ್ಲಾದ್ರೂ ಇದೆಯಾ ಅದು ಕೂಡ ಎಲ್ಲೂ ಇಲ್ಲ ಕರೆಕ್ಟಾ ಎಂಪ್ಲಾಯಿ ಬೆನಿಫಿಟ್ ಈಗ ನೋಟ್ ನಂಬರ್ 2 ಎಂತದ್ದು ಎಂಪ್ಲಾಯಿ ಬೆನಿಫಿಟ್ ಸ್ಯಾಲರೀಸ್ ಅಂಡ್ ಅಲೋಯನ್ಸ್ ಎಂಪ್ಲಾಯಿ ಬೆನಿಫಿಟ್ ಅಲ್ಲಿ ಸ್ಯಾಲರಿ ಅಂಡ್ ಅಲೋಯನ್ಸಸ್ 2,80,000 ಸ್ಯಾಲರಿ ಅಂಡ್ ಅಲೋಯನ್ಸ್ ಸೊ ಎಷ್ಟಿದ್ಯಪ್ಪ 2,80,000 ರುಪೀಸ್ ಇದೆ ಕರೆಕ್ಟಾ ಸೊ ಈ 2,80,000 ರುಪೀಸ್ ನ ಇಲ್ಲಿ ಅಮೌಂಟ್ ಅನ್ನ ಹಾಕ್ಬಿಡೋಣ ಕ್ಲಿಯರಾ ಆಮೇಲೆ ಏನಿದೆಯಪ್ಪ ಫೈನಾನ್ಸಿಂಗ್ ಕಾಸ್ಟ್ ಅಂತ ಇದೆ ಅಲ್ಲಿ ಇಂಟ್ರೆಸ್ಟ್ ಆನ್ ಲಾಂಗ್ ಟರ್ಮ್ ಲೋನ್ಸ್ ಅಂತ ಇದೆ ಕರೆಕ್ಟಾ ಹಾಗಾದ್ರೆ ನೋಟ್ ನಂಬರ್ 3 ನಲ್ಲಿ ಫೈನಾನ್ಸಿಂಗ್ ಕಾಸ್ಟ್ ಅಲ್ಲಿ ಓಕೆನಾ ಇಂಟ್ರೆಸ್ಟ್ ಆನ್ ಲಾಂಗ್ ಟರ್ಮ್ ಲೋನ್ಸ್ 1,00,000 ಎಷ್ಟಿದ್ಯಪ್ಪ 1,00,000 ಅಂತ ಇದೆ 1,00,000 ನ ಫೈನಾನ್ಸಿಂಗ್ ಕಾಸ್ಟ್ ಅಲ್ಲಿ ಹಾಕ್ತಾರೆ ಆಗ್ಬೋದಾ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಏನಾದ್ರೂ ಇದೆಯಾ 40,000 ಅಂತ ಇದೆ ಡೈರೆಕ್ಟ್ ಆಗಿ 40,000 ರುಪೀಸ್ ನ ಇಲ್ಲಿ ಹಾಕ್ಬಿಡ್ತೀನಿ ಓಕೆನಾ ಅದಾದ್ಮೇಲಿಂದ ಅದರ್ ಎಕ್ಸ್ಪೆನ್ಸಸ್ ಅಂತ ಇದೆ ಯಾವ್ಯಾವ ಬಿಟ್ಕೊಂಡಿದೀವೋ ನೋಡಿ ಪಬ್ಲಿಸಿಟಿ ಅದರ್ ಎಕ್ಸ್ಪೆನ್ಸಸ್ ಫಸ್ಟ್ ಇಲ್ಲಿ ಹಾಕೊಂಡ್ಬಿಡೋಣ ಓಕೆನಾ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಪಬ್ಲಿಸಿಟಿ ಎಷ್ಟಪ್ಪ ಕೊಟ್ಟಿದೀವಿ 1,60,000 ಆಮೇಲೆ ಏನ್ ಕೊಟ್ಟಿದ್ಯಪ್ಪ ಸ್ಟೇಷನರಿ ಎಷ್ಟಿದ್ಯಪ್ಪ 60,000 ಆಮೇಲೆ ಡಿಸ್ಕೌಂಟ್ ಅಲೌಡ್ ಎಷ್ಟಪ್ಪ ಇದೆ 40,000 ಆಮೇಲೆ ಅಷ್ಟೇ ಅಲ್ವಾ ಇರೋದು ಅಲ್ಲಿಗೆ ಎಲ್ಲಾ ಐಟಮ್ಸ್ ಮುಗಿಸಿದೀವ ನೋಡಿ ಎಲ್ಲಾ ಐಟಮ್ಸ್ ಮುಗಿಸಿದೀನಿ ಇದು 2,60,000 ರುಪೀಸ್ ಬರ್ತಾ ಇದೆ ಕರೆಕ್ಟಾ ಸೊ 2,60,000 ರುಪೀಸ್ ಬರ್ತಾ ಇದೆ ಇಷ್ಟ ಆದ್ಮೇಲಿಂದ ಟೋಟಲ್ ಮಾಡಕ್ ಹೋಗ್ಬಿಡಿ ಈಗ ಯಾವ್ದಾವ್ದಕ್ಕೆ ಏನೇನ್ ಕೊಟ್ಟಿದೀವಿ ಅದರ್ ಇನ್ಕಮ್ಗೆ ನೋಟ್ ನಂಬರ್ 1 ಅಂತ ಕೊಟ್ಟಿದೀವಿ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಗೆ ನೋಟ್ ಏನು ಇಲ್ಲ ಡೈರೆಕ್ಟ್ ಆಗಿ ಹಾಕಿದೀವಿ ಎಂಪ್ಲಾಯಿ ಬೆನಿಫಿಟ್ ಗೆ ನೋಟ್ ನಂಬರ್ 2 ಅಂತ ಕೊಟ್ಟಿದೀವಿ ಫೈನಾನ್ಸಿಂಗ್ ಕಾಸ್ಟ್ ಗೆ 3 ಅಂತ ಕೊಟ್ಟಿದೀವಿ ಅದರ್ ಎಕ್ಸ್ಪೆನ್ಸಸ್ ಗೆ 4 ಅಂತ ಕೊಟ್ಟಿದೀವಿ ಇಷ್ಟ ಸಾಕು ಓಕೆನಾ ಇಷ್ಟು ಬರೆದ್ರೆ ನಿಮ್ಗೆ 14,657 ಮಾರ್ಕ್ಸ್ ಈಗ ಫಸ್ಟ್ ಟೋಟಲ್ ಮಾಡಿ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ 10, 15, 22, 4, 5, 7, 11 11,20,000 ಇದನ್ನು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 25,60,000 ಬರ್ತದೆ 25,60,000 ನಲ್ಲಿ 11,20,000 ಹೋದ್ರೆ ಇದು 40 ಇದು 4 ಇದು 1 14,40,000 ಬರ್ತದೆ ಕರೆಕ್ಟಾ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಏನು ಕೊಟ್ಟಿಲ್ಲ ಕ್ವಶನ್ ಅಲ್ಲಿ
ಹಾಗಾದ್ರೆ 14,40,000 ರುಪೀಸ್ ಅಷ್ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರ್ತಾ ಇದೆ. ಇದನ್ನ ಕಲಿಯೋದು ಕಷ್ಟನಾ? ಸರಿಯಾ ಬರ್ಕೊಳ್ಳಿ ಮತ್ತೆ.